ಮಾಹಿತಿ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ಕುರಿತಾದ ಮಾಹಿತಿ. ಇಲ್ಲಿ ಒಟ್ಟಾಗಿ 162 ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯಲ್ಲಿ ಎಷ್ಟೆಷ್ಟು ನೇಮಕಾತಿಯನ್ನ ಯಾವ್ಯಾವ ಒಂದು ಸೆಕ್ಷನ್ ಅಲ್ಲಿ ಕರೆದಿದ್ದಾರೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೇವೆ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ಪೊಲೀಸ್ ಇಲ್ಲಿ ಪೇಪರ್ ನೋಟಿಫಿಕೇಶನ್ ನೀಡಿದೆ. ಈ ಪೇಪರ್ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂದ್ರೆ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 162 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಕುರಿತಾದ ಒಂದು ಪ್ರಕ್ರಿಯೆ ಕುರಿತಾದ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲೆಲ್ಲಿ ಅಂದ್ರೆ ಸಶಸ್ತ್ರ, ಆಮೇಲೆ KSRP, KSISF, ಆಮೇಲೆ ವೈರ್ಲೆಸ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಬನ್ನಿ, ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಮೀಸಲಾತಿಯನ್ನ ನೀಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಪೇಪರ್ ನೋಟಿಫಿಕೇಶನ್ ಅಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ 45 ಹುದ್ದೆಗಳು, ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 40 ಹುದ್ದೆಗಳ ಒಂದು ನೇಮಕಾತಿ, ಹೈದರಾಬಾದ್ ಕರ್ನಾಟಕದಲ್ಲಿ 5 ಹುದ್ದೆಗಳ ನೇಮಕಾತಿ, ಅದೇ ರೀತಿಯಾಗಿ ವಿಶೇಷ ಮೀಸಲಾತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 40 ಹುದ್ದೆಗಳು ಅಂದ್ರೆ ಅದು ಎಲ್ಲಿದೆ ಅಂತಂದ್ರೆ KSRP ಅಲ್ಲಿ ಇದೆ. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 51 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ, ಅದು ಎಲ್ಲಿ ಅಂದ್ರೆ KSISF ಅಲ್ಲಿ ತುಂಬಿಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ 26 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ, ಇದು ವೈರ್ಲೆಸ್ ಅಲ್ಲಿ ತುಂಬಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು www.ksp.government.in ಗೆ ಲಾಗಿನ್ ಆಗಿ ಹಾಗೆ ಆನ್ಲೈನ್ ನಲ್ಲಿ 26/5/2020 26/6/2020 ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಅರ್ಜಿ ಪ್ರಾರಂಭವಾಗುವಂತ ದಿನಾಂಕ ಬಂದ್ಬಿಟ್ಟು 26/5/2020 ಇರುತ್ತೆ ಸ್ನೇಹಿತರೆ, ಕೊನೆಯ ದಿನಾಂಕ ಬಂದ್ಬಿಟ್ಟು 26/6/2020 ಇರುತ್ತೆ ಸ್ನೇಹಿತರೆ. ಸೊ ಇದರದ್ದು ಡಿಟೇಲ್ ಆದಂತಹ ಒಂದು ನೋಟಿಫಿಕೇಶನ್ PDF ಫಾರ್ಮೆಟ್ ಅಲ್ಲಿ ಇಲ್ಲಿ ಗವರ್ನಮೆಂಟ್ ಕೊಡುತ್ತೆ, ಅದು 26ರ ನಂತರದಲ್ಲಿ ನಮಗೆ ಅವೈಲೇಬಲ್ ಆಗುತ್ತೆ. ಸೊ ಅದನ್ನಲ್ಲಿ ನಾವು ಎಷ್ಟೆಷ್ಟು ಗುಂಪಲ್ಲಿ ಎಷ್ಟೆಷ್ಟು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ ಜೊತೆ ಡೀಟೇಲ್ ಆಗಿ ಹಂಚ್ಕೋತಾ ಇದ್ದೇವೆ. ಅದಕ್ಕೂ ಮುಂಚೆ ನಿಮಗೆ ಈ ಎಲ್ಲ ನೇಮಕಾತಿಗಳು ನಡೀತಾ ಇದ್ದೇವೆ ಅನ್ನೋಕ್ಕೋಸ್ಕರ, ಈ ನೋಟಿಫೈ ಮಾಡೋಕ್ಕೋಸ್ಕರ ನಾವು ಈ ವಿಡಿಯೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ನೀವು ಈ ಮಾಹಿತಿಯನ್ನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಂದ್ರೆ ಅವ್ರಿಗೂ ಕೂಡ ಮುಂಬರುವಂತಹ ನೇಮಕಾತಿಯ ಕುರಿತಾದ ಮಾಹಿತಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಸ್ನೇಹಿತರೆ. ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಆ ನೋಟಿಫಿಕೇಶನ್ ಅನ್ನ ಡೀಟೇಲ್ ಆಗಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಅದರಲ್ಲಿ ಏಜ್ ಲಿಮಿಟ್ ಆಗಿರಬಹುದು, ಎಷ್ಟು ಫೀಸ್ ಆಗಿರ್ಬೋದು, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದಾಗಿರ್ಬಹುದು, ಅದೇ ರೀತಿಯಾಗಿ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿದೆ, ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿರ್ಬಹುದು, ಅಥವಾ ನಿಮ್ದು ವಿದ್ಯಾರ್ಥಿ ಗುರುತಾಗಿ ಆಗಿರಬಹುದು, ಎಲ್ಲವನ್ನ ನಾವು ಡೀಟೇಲ್ ಆಗಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಅದು ನೋಟಿಫಿಕೇಶನ್ ಜಾರಿಯಾದ ನಂತರದಲ್ಲಿ, ಇದು ಪೇಪರ್ ನೋಟಿಫಿಕೇಶನ್ ಇರುತ್ತೆ ಸ್ನೇಹಿತರೆ, ಅದು ಡಿಟೇಲ್ ಆದ ಮಾಹಿತಿಯನ್ನ ನಿಮ್ ಜೊತೆ PDF ನೋಟಿಫಿಕೇಶನ್ ಬಂದ ನಂತರ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ.